ಸೊ ಮೊದಲನೇ ಸತಿ ಈ ಸಿನಿಮಾ ಬಗ್ಗೆ ಮಾಡಬೇಕು ಅಂತಂದಾಗ ಆನಂದ್ ಮತ್ತೆ ನಾವು ದೃಶ್ಯರಂಗ ತಂಡ ಅಂತ ಒಂದು ಟೀಮ್ ಇದೆ. ಸೊ ನಾನಲ್ಲಿ ನಾಟಕ ಮಾಡ್ತಿದ್ದೆ, ನಾನು ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ಸೊ 3 ಇಯರ್ಸ್ ಅಲ್ಲೇ ಥಿಯೇಟರ್ ಇದೆ, ಆನಂದ್ ಅವರು ಕೂಡ ಅಲ್ಲೇ ನಾಟಕ ಮಾಡ್ತಿದ್ರು. ಸೊ ಅದು ಮೀಟ್ ಆದಾಗ ಗೊತ್ತಾಯ್ತು ನಮ್ಮಿಬ್ರಿಗೂ. ಇವ್ರು ಮೊದಲನೇ ಸತಿ ಮೀಟ್ ಆದಾಗ ನನಗೆ ಸ್ಕ್ರಿಪ್ಟ್ ಹೇಳಿದ್ರು, ಹಿಂಗೆ ಹಿಂಗಿದೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ನಾವೇ ಶೂಟ್ ಮಾಡಬೇಕು ಅಂತಿದ್ದೀನಿ. ಸೊ ಹೆಂಗೆ ಶೂಟ್ ಮಾಡೋದು ಏನು ಅಂತಂದ್ರು. ಸೊ ಅವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು ಬೇಸಿಕಲಿ ಐ ವರ್ಕ್ ಫಾರ್ ಆ್ಯಡ್ಸ್ ಅಂಡ್ ಕಮರ್ಷಿಯಲ್ಸ್. ನನ್ನ ಕೆರಿಯರ್ ಶುರು ಮಾಡಿದ್ದು 2018 ಆ್ಯಸ್ ಎ ಅಟೆಂಡೆಂಟ್, ಕ್ಯಾಮ್ರಾ ಅಟೆಂಡೆಂಟ್ ಆಗಿ. ಸೊ ಈಗ ನಿಮಗೆಲ್ಲ ಗೊತ್ತಿರುತ್ತೆ ಕ್ಯಾಮ್ರಾ ಅಟೆಂಡೆಂಟ್ ಅಂದರೆ ಒಂದು ಸಿನಿಮಾ ಶುರು ಆಗ್ತದೆ ಅಂದರೆ ಆ ಸಿನಿಮಾ ಕ್ಯಾಮ್ರಾಗಳನ್ನ ತೊಗೊಂಡು ಹೋಗ್ತಾರೆ ರೆಂಟಲ್ಸಿಂದ. ಸೊ ಅದೇ ಥರ ಒಂದು ಲೆನ್ಸ್ ಆಗಿರ್ಬೋದು, ಏನು ಕೇಳ್ತಾರೆ ಅದು ನಾನು ತೊಗೊಂಡು ಹೋಗಬೇಕು ಸಿನಿಮಾಗೆ. ಸೊ ಅಲ್ಲಿ ಹೆಲ್ಪ್ ಮಾಡಬೇಕು ಸಿನಿಮಾಟೋಗ್ರಾಫರ್ಗೆ. ಸೊ ಹಂಗೆ ನನ್ನ ಕರಿಯರ್ ಶುರು ಮಾಡಿದ್ದು ರೆಕ್ಟಾಂಗಲ್ ಸ್ಟುಡಿಯೋ ಅಂತ, ಒನ್ ಆಫ್ ದ ಫೇಮಸ್ ಸ್ಟುಡಿಯೋ ಸ್ಯಾಂಡಲ್ವುಡಲ್ಲಿ. ಸೊ ಅವರು ಸಿನಿಮಾಗೆ ಕ್ಯಾಮ್ರಾಗಳನ್ನ ರೆಂಟಿಗೆ ಕೊಡ್ತಾರೆ. ಸೊ ಆ ಸ್ಟುಡಿಯೋದಲ್ಲಿ ನಾನು 2 ಇಯರ್ಸ್ ಆಸ್ ಅಟೆಂಡೆಂಟಾಗಿ ವರ್ಕ್ ಮಾಡಿದ್ದು. ಅದಾದಮೇಲೆ ಇಂಡಿಪೆಂಡೆಂಟಾಗಿ ಶುರು ಮಾಡಿಕೊಂಡೆ. ಸೊ ಸಿನಿಮಾಟೋಗ್ರಾಫರ್ ಆಗಿ ನಾನು ಆ್ಯಡ್ಸ್ ಅಂಡ್ ಕಮರ್ಷಿಯಲ್ಸ್ಗೆ ವರ್ಕ್ ಮಾಡ್ತೀನಿ ರೈಟ್ ನೌ. ಸತ್ಯ ಹೆಗ್ಡೆ ಅವ್ರ ಜೊತೆ ನಾ ಒಂದು ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀನಿ. ಯಾರು ಅಂತ ತುಂಬ ದೊಡ್ಡ ಹೇಳ್ಕೊಳ್ಳುವಂಥ ಸಿನಿಮಾಟೋಗ್ರಾಫರ್ ಜೊತೆ ನಾನೆಲ್ಲೂ ವರ್ಕ್ ಮಾಡಿಲ್ಲ. ನಾನು ನನ್ನ ಕರಿಯರ್ನ ನಾನೇ ಶುರು ಮಾಡಿದೆ. ಸೊ ಅಸಿಸ್ಟೆಂಟಾಗಿ ಹೋಗಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ನಾನೇ ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಈಗ ಇಂಡಿಪೆಂಡೆಂಟಾಗಿ ಮಾಡ್ತೀನಿ, ಆ್ಯಡ್ಸ್ ಅಂಡ್ ಕಮರ್ಷಿಯಲ್ಸ್ ಮಾಡ್ತಾ ಇದ್ದೀನಿ. ಸೊ ರನ್ ಆಗ್ತಿದೆ ಈಗ ಈ ಸಿನಿಮಾ ಮಾಡಿದ್ದೀನಿ, ನಂದೇ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ, ಅದು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ. ಸೊ ಇದು ಸತ್ಯ ನನ್ನ ಮೊದಲನೇ ಸಣ್ಣ ಸಿನಿಮಾ. ಸೊ ಹಂಗಾಗಿ ಸಿನಿಮಾ ಸ್ಕ್ರಿಪ್ಟ್ ಹೇಳಿದ್ರು, ಕಂಟೆಂಟ್ ಹೇಳಿದ್ರು ಇವರು. ಕಂಟೆಂಟ್ ಕೇಳಿದ ತಕ್ಷಣ ನನಗನ್ಸಿದ್ದೊಂದು ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿ ಶೂಟ್ ಮಾಡ್ಬೋದು ಅಂತ, ಕಮರ್ಷಿಯಲ್ ಆಗಿ ಲೈಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಅವರು ಈ ಒಂದಷ್ಟು ಸಸ್ಪೆನ್ಸ್ ಇದೆ ಮತ್ತು ಮರ್ಡರ್ ಎಲ್ಲ ನಡೆಯುತ್ತೆ ಈ ಥರ ಸೀಕ್ವೆನ್ಸ್ ಇದ್ದಾಗ. ಸೊ ನಮ್ಮ ಸಿನಿಮಾಟೋಗ್ರಾಫರ್ಸ್ಗೆ ತುಂಬ ಖುಷಿ ಆಗುತ್ತೆ ಶೂಟ್ ಮಾಡೋಕ್ಕೆ, ಯಾಕಂತಂದರೆ ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕೂ ಅದಕ್ಕೆ ತುಂಬ ಲೈಟಿಂಗ್ ಮಾಡಿ ಬೇರೆ ಥರ ಶೂಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದೊಂದು ಸಿನಿಮ್ಯಾಟಿಕ್ ವಿಷನ್ ಎಷ್ಟಾಗುತ್ತೋ ಅಷ್ಟು ಕಟ್ಕೊಡ್ತೀನಿ ನಾನು ಅಂತ ಹೇಳಿದೆ. ಸೊ ಹಾಗೆ ಸಪೋರ್ಟ್ ಮಾಡಿದರೆ ಆನಂದ್ ಅವರು ಕೂಡ, ಯಾವುದೇ ಎಕ್ವಿಪ್ಮೆಂಟ್ ಏನಾದರೂ ಬೇಕು, ಈ ಲೈಟ್ ಬೇಕು, ಎಕ್ಸ್ಟ್ರಾ ಬೇಕು, ಇಲ್ಲ ಇದನ್ನು ಈ ಥರನೇ ಶೂಟ್ ಮಾಡಬೇಕು, ತುಂಬ ಮಾತಾಡ್ತಾ ಇದ್ವಿ ಇಬ್ಬರು. ಯಾವ್ದಾದ್ರು ಒಂದು ಆ ಕಾರ್ ಸೀನ್ ನೀವು ನೋಡ್ಬೋದು, ಅದೊಂದು ಆ ಕಾರ್ ಸೀನ್ಗೂ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ, ಇಲ್ಲ ಈ ಥರ ಟೈಮಲ್ಲಿ ಶೂಟ್ ಮಾಡಬೇಕು, ಹಿಂದೆಗಡೆ ಕತ್ಲಿರಬೇಕು, ಮಳೆ ಬರ್ತಾ ಇರಬೇಕು, ಈ ಥರ ಒಂದಷ್ಟೆಲ್ಲ ಎಲಿಮೆಂಟ್ಸ್ ಎಲ್ಲ ಹಾಕ್ಕೊಂಡು ತುಂಬ ಕಷ್ಟಪಟ್ಟು ನಾವೇ ನಮ್ಮ ಫ್ರೆಂಡ್ಸೇ ಸೇರಿ ಶೂಟ್ ಮಾಡಿರೋದೆಲ್ಲ. ಹಂಗಾಗಿ ಇವತ್ತಿಗೆ ಈ ಮಟ್ಟಿಗೆ ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ಅದು ಖುಷಿ ನಮ್ಗೆ. ಒಂದ್ ಕಡಿಮೆ ಬಜೆಟ್ ನಲ್ಲಿ ಮಾಡಿರೋಂತ ಸಿನಿಮಾ ಇದು, ಯಾವುದು ದೊಡ್ಡ ಕ್ಯಾಮ್ರಾ ಇಲ್ಲ. ಅಂದ್ರೆ ನಾವು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ ಆರಿಯಾ ಅಲೆಕ್ಸ್ ಅಥವಾ ರೆಡ್ ಜೆಮಿನಿ ಇನ್ನೊಂದಷ್ಟು ಕ್ಯಾಮ್ರಾಗಳು ತರಿಸ್ಕೋತೀವಿ. ಇದರಲ್ಲಿ ಸೋನಿ ಕ್ಯಾಮ್ರಾ, ಸೋನಿ FX3 ಅಂತ ಇದೆ. ಸೋನಿ FX3 ಸಿನಿಮಾ ಲೈನ್ಗೆ, ಅದು ಸಿನಿಮಾ ಕಾಂಪ್ಯಾಕ್ಟ್ ಸಿನಿಮಾ ಕ್ಯಾಮ್ರಾ, ಆ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿರೋದು. ಬಟ್ ಖುಷಿ ಆಗುತ್ತೆ ಔಟ್ಪುಟ್ ನೋಡಿದಾಗ. ಗ್ರೇಡಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಗರ್ ಅವರು, ಎಡಿಟಿಂಗ್ ಅಷ್ಟೇ, ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಬಿದ್ದಿದೆ ಅದಕ್ಕೆ. ಆ ಒಂದು ಸಿನಿಮಾಟೋಗ್ರಫಿದು ಡೆಪ್ತ್ ಗೊತ್ತಾಗಬೇಕು ಅಂತಂದ್ರೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಬರಬೇಕು. ಸೊ ಅದು ಆ್ಯಡ್ ಆದಾಗಲೇ ಆ ವಿಷನ್ನು ಮತ್ತು ಮ್ಯೂಸಿಕ್ ಎರಡು ರೀಚ್ ಆಗುತ್ತೆ. ರೀಚ್ ಆದರೆ ಅದರ ಡೆಪ್ತ್ ಕಾಣಿಸುತ್ತೆ ನಮಗೆ. ಸೊ ಮ್ಯೂಸಿಕ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಷನ್ಸ್ಗೆ.